ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಪರೀಕ್ಷೆಯಲ್ಲಿ ಈ ತಪ್ಪನ್ನು ಮಾಡಿದರೆ ನೀವು ಕೂಡ ಫೇಲ್ ಆಗ್ತೀರಾ. ಏನು ತಪ್ಪು ಏನು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ನೋಡ್ಬೋದು. ಇಲ್ಲಿ ಮೇನಾಗಿ ಏನು ಹೇಳೋದು ಅಂದರೆ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳು ಐ ತಿಂಕ್ ತಮ್ಮ ರಿಜಿಸ್ಟರ್ ನಂಬರನ್ನು ಕೂಡ ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀರ ಅನ್ಕೋತೀನಿ. ಕೆಲ ವಿದ್ಯಾರ್ಥಿಗಳು ತಮ್ಮ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡೋಕ್ಕೆ ಮಿಸ್ಟೇಕ್ ಮಾಡಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ, ನಿಮ್ಮ ಪೇಪರ್ ಮೌಲ್ಯಮಾಪನ ಆಗದಿರೋ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ನೀವು ಕೇರ್ಫುಲ್ಲಾಗಿ ಎಂಟ್ರಿ ಮಾಡಿದ್ದೀರ ಅಂತ ನನ್ನ ಅನಿಸಿಕೆ. ನಂತರ ಎರಡನೇದಾಗಿ ಮಾಹಿತಿ ಕೊಡೋದಾದರೆ, ಇಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಫೇಲ್ ಆಗ್ತಾರೆ, ಅದಕ್ಕೆ ಸಾಕಷ್ಟು ಕಾರಣಗಳಿರ್ತವೆ. ಬಟ್ ಈ ಅದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ಕೊಡ್ತೀವಿ. ಇಲ್ಲಿ ಕೆಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಅವರಿಗೆ ಕಾಲಕಾರಣ ಅಂದರೆ ಸಾಕಷ್ಟು ಸಮಯದ ಪ್ರಜ್ಞೆ ಇರೋದಿಲ್ಲ. ಈ ಪ್ರಶ್ನೆಗೆ ಇಷ್ಟು ಬರೀಬೇಕು ಅಂತ ಇರುತ್ತೆ. ವಿದ್ಯಾರ್ಥಿಗಳು ಸುಮ್ಮನೆ ಜಾಸ್ತಿ ಒಂದು ಪ್ರಶ್ನೆಗೆ ಜಾಸ್ತಿ ಆನ್ಸರ್ ಮಾಡದೆ ಇನ್ನು ಉಳಿದ ಪ್ರಶ್ನೆಗಳಿಗೆ ಸಮಯ ಸಿಗೋದಿಲ್ಲ, ಟೈಮ್ ವೇಸ್ಟ್ ಮಾಡ್ತಾರೆ. ಈ ಕಾರಣದಿಂದ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅಂತ ಕೂಡ ವರದಿ ಬಂದಿತ್ತು. ಆ ವರದಿ ಅನ್ವಯಕ್ಕೋಸ್ಕರ ನಿಮಗೆ ಎಮ್ ಸಿ ಕ್ಯೂನ ತಂದಿದ್ದಾರೆ. ಎಮ್ ಸಿ ಕ್ಯೂ ಏನಾಗಿದೆ ಅಂದರೆ, ಇಲ್ಲೂ ಕೆಲವು ಸಾಕಷ್ಟು ವಿದ್ಯಾರ್ಥಿಗಳು ಎಮ್ ಸಿ ಕ್ಯೂಲ್ಲೂ ಕೂಡ ತಪ್ಪನ್ನು ಮಾಡಿರ್ತಾರೆ. ಆ ವಿದ್ಯಾರ್ಥಿಗಳು ಕೂಡ ಸಂಕಷ್ಟ ಆಗಬಹುದು ಅಂತ ನನ್ನ ಅನಿಸಿಕೆ. ನಂತರ ನೋಡೋದ್ರೆ ಇಲ್ಲಿ ಸ್ಕೀಮ್ ಆಫ್ ಎವಾಲ್ಯೂಷನ್ ಇರುತ್ತೆ. ಇಲ್ಲಿ ಸ್ಟೆಪ್ ವೈಸ್ ನಿಮಗೆ ಮಾರ್ಕ್ಸ್ ಇರುತ್ತೆ, ವಿದ್ಯಾರ್ಥಿಗಳು ನೀಟಾಗಿ ಬರೆಯೋಕ್ಕಾಗುತ್ತೆ. ಇಲ್ಲಿ ಯಾವ ವಿದ್ಯಾರ್ಥಿಗಳು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ಗೆ ಬರೀತೀರ ಅಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಅನ್ಬೋದು. ಯಾಕಂದರೆ ಗ್ರೇಸ್ ಅಂಕ ನೀಡಿದರೂ ಕೂಡ ಎಲ್ಲ ವಿಷಯಗಳಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಯಾರು ಜಸ್ಟ್ ಪಾಸಿಂಗ್ ಅಂಕಕ್ಕೆ ಬರೆದಿರ್ತಾರ ಅಂಥ ವಿದ್ಯಾರ್ಥಿಗಳು ಲಕ್ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ಮೌಲ್ಯಮಾಪಕರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ತಾರೆ, ಕೆಲವೊಂದು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಚಾನ್ಸ್ ಇರುತ್ತೆ ರಿವ್ಯಾಲ್ಯೂಷನ್ ಅಂತ, ಅದನ್ನು ಅಪ್ಲೈ ಮಾಡಿ ವಿದ್ಯಾರ್ಥಿಗಳು ಇನ್ ಕೇಸ್ ನಿಮಗೆ ಪಕ್ಕ ಪರ್ಫೆಕ್ಟ್ ಇದ್ದರೆ ನನ್ನ ಪಕ್ಕ ಬರೆದಿನ ಅಂದರೆ ಅದಕ್ಕೆ ರಿವ್ಯಾಲ್ಯೂಷನ್ ಕೂಡ ಅಪ್ಲೈ ಮಾಡಿ ಅಂಕಗಳನ್ನು ಕೂಡ ಪಡೆದುಕೊಳ್ಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.